ಸಹಾಗೆ ನಿಮಗೆ ಎರಡನೇ ಸ್ಟೋರಿಯಾಗಿ ನಾನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಮೊಬೈಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊಬೈಲ್ ಇಂದ ಅಡ್ವಾಂಟೇಜ್ ಕೂಡ ಇದೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ ನಾನು ಡಿಸ್ಅಡ್ವಾಂಟೇಜ್ ಬಗ್ಗೆ ತಿಳಿಸ್ತೀನಿ ಹಾಗೆ ಆಗುವಂತಹ ದುಷ್ಪರಿಣಾಮಗಳು ಏನೇನು ಅನ್ನೋದ್ರ ಕುರಿತಾಗಿ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊಬೈಲ್ ಇಂದಿನ ಕಾಲದ ಪ್ರಮುಖ ಗ್ಯಾಜೆಟ್ ಆಗಿದೆ ಸೊ ಈ ಮೊಬೈಲ್ ನಮ್ಮ ಜೀವನದ ಅತ್ಯಂತ ಕಷ್ಟಕರ ಕೆಲಸಗಳನ್ನು ಕೂಡ ಬಹಳ ಸರಳೀಕರಿಸಿ ಮಾಡುತ್ತೆ ಅಂದ್ರೆ ಬಹಳ ಸುಲಭವಾಗಿ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳ್ಬಹುದು ಆದ್ರೆ ಈ ಮೊಬೈಲ್ ಮಕ್ಕಳಿಗೆ ಮಾತ್ರ ಅಪಾಯಕಾರಿ ಒಂದರ್ಥದಲ್ಲಿ ಮಕ್ಕಳ ಬಾಲ್ಯವನ್ನೇ ಈ ಮೊಬೈಲ್ ಕಸಿದುಕೊಳ್ಳುತ್ತೆ ಅಂತಾನೆ ಹೇಳ್ಬಹುದು ನಿಂದಾಗಿ ಮಕ್ಕಳು ದೈಹಿಕ ಚಟುವಟಿಕೆಯನ್ನೇ ಮರೆತು ಮೊಬೈಲ್ ನಲ್ಲಿಯೇ ಮುಳುಗಿಬಿಡ್ತಾರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇನ್ನು ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಮೊಬೈಲ್ ನಿಂದ ದೂರ ಇಡೋದು ಯಾವ ರೀತಿ ಮೊಬೈಲ್ ನಿಂದ ದೂರ ಇಡಬೇಕು ಅಂತ ವೈದ್ಯರು ಹಾಗೆ ಮನಶಾಸ್ತ್ರಜ್ಞರು ಕೂಡ ಸೂಚನೆಯನ್ನು ಕೊಡ್ತಾರೆ ಇನ್ನು ಮೊದಲು ಹೆತ್ತವರು ಟೈಮ್ ಪಾಸ್ಗಾಗಿ ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ ನಂತರ ಮಕ್ಕಳಿಗೆ ಅಭ್ಯಾಸ ಆಗಿಬಿಡುತ್ತೆ ಚಟವಾಗಿ ಕೂಡ ಬದಲಾಗುತ್ತೆ ಸಮಸ್ಯೆ ಆಗಿ ಕಾಡುತ್ತೆ ಇದು ಮಕ್ಕಳ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇನ್ನು ನಿಮ್ಮ ಮಗು ಕೂಡ ಮೊಬೈಲ್ ಚಟಕ್ಕೆ ಬಿದ್ದಿದ್ರೆ ನಾವು ಹೇಳುವಂತಹ ವಿಧಾನಗಳನ್ನ ಅನುಸರಿಸುವ ಮೂಲಕ ಮಗುವನ್ನ ಈ ಅಭ್ಯಾಸದಿಂದ ತನ್ನಿ ಏನಪ್ಪ ವಿಧಾನಗಳು ಅಂದರೆ ಮೊದಲು ಹೆತ್ತವರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಬೇಕು ಮಕ್ಕಳು ತಮ್ಮ ಹೆತ್ತವರನ್ನು ಅನುಸರಿಸಿಕೊಂಡೇ ಬೆಳಿತಾರೆ ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿ ಮಕ್ಕಳು ಕೂಡ ಇರ್ತಾರೆ ಇನ್ನು ಮಕ್ಕಳ ಮುಂದೆ ನೀವು ಏನು ಮಾಡ್ತೀರಿ ಅನ್ನೋದು ಕೂಡ ಅವರ ಮೇಲೆ ಪರಿಣಾಮ ಬೀರುತ್ತೆ ಈ ಕಾರಣದಿಂದಾಗಿ ಹೆತ್ತವರು ಮಕ್ಕಳ ಮುಂದೆ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಬೇಕು ಇನ್ನು ಗದರಿಸುವ ಮೂಲಕ ಒತ್ತಡವನ್ನು ಹೇರಬೇಡಿ ಮೊಬೈಲ್ ಬಗ್ಗೆ ಮಕ್ಕಳ ಮೇಲೆ ದಿಢೀರ್ ಒತ್ತಡ ಹೇರೋದು ಕೂಡ ಸರಿಯಲ್ಲ ಅದಕ್ಕಾಗಿ ಅವರಿಗೆ ಮೊಬೈಲ್ ದುಷ್ಪರಿಣಾಮಗಳ ಬಗ್ಗೆ ಪ್ರೀತಿಯಿಂದ ವಿವರಿಸಿ ಹೇಳಿ ಮೊಬೈಲ್ನಿಂದ ಏನೇನಾಗುತ್ತೆ ಕೆಟ್ಟ ವಿಚಾರಗಳು ಅನ್ನೋದ್ರ ಕುರಿತಾಗಿ ಅವರನ್ನು ಕೂರಿಸ್ಕೊಂಡು ಪ್ರೀತಿಯಿಂದ ತಿಳಿಸಿ ಇನ್ನು ಮಕ್ಕಳು ಫೋನನ್ನು ಬಳಸ್ತಾ ಇದ್ರೆ ಅವರ ಮೇಲೆ ನೀವು ಕೋಪವನ್ನು ಮಾಡಿಕೊಳ್ಬೇಡಿ ಬದಲಾಗಿ ಪ್ರೀತಿಯಿಂದ ಅದರ ದುಷ್ಪರಿಣಾಮಗಳನ್ನು ವಿವರಿಸಿ ಅರಿವನ್ನು ಮೂಡಿಸಬೇಕು ಇನ್ನು ಫೋನ್ನಿಂದಾಗುವ ನಷ್ಟದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನ ಕೊಡಿ ಮೊಬೈಲ್ನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅಂತೂ ನೀವು ಹೇಳಲೇಬೇಕು ಇನ್ನು ಫೋನ್ನ ಅತಿಯಾದ ಬಳಿಕೆ ಕಣ್ಣಿನಿಂದ ಚರ್ಮದವರೆಗೂ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರಿಗೆ ನೀವು ಮೊದಲು ತಿಳಿಸಬೇಕು ಇನ್ನು ಮಕ್ಕಳಿಗೆ ಫೋನ್ ಅನ್ನ ಕೊಡ್ಲೇಬೇಡಿ ಯಾಕಂದ್ರೆ ಇಂದಿನ ಯುಗದಲ್ಲಿ ಮಕ್ಕಳು ಅಳೋದನ್ನ ನೋಡಿ ಪೋಷಕರು ಅವರನ್ನ ಸುಮ್ಮನಾಗಿರೋಸೋದಕ್ಕೆ ತಟ್ಟಂತ ಫೋನ್ ಕೊಟ್ಬಿಡ್ತಾರೆ ವಾಸ್ತವದಲ್ಲಿ ಇದು ಅವರ ಅಭ್ಯಾಸವನ್ನ ಹೆಚ್ಚು ಹಾಳು ಮಾಡುತ್ತೆ ಆದ್ರಿಂದ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡ್ಲೇಬೇಡಿ ಮಕ್ಕಳನ್ನ ಬೇರೆ ಕೆಲಸಗಳಲ್ಲಿ ನಿರತರಾಗಿರುವಂತೆ ಮಾಡಿ ಫೋನ್ ಬಿಟ್ರೆ ಬೇರೆ ಕೆಲಸಗಳಲ್ಲಿ ಮಕ್ಕಳು ಬ್ಯುಸಿ ಆಗಿರ್ಬೇಕು ಆ ರೀತಿ ಮಾಡಿ ಇನ್ನು ಅವರು ತಮ್ಮ ನೆಚ್ಚಿನ ಚಟುವಟಿಕೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಹಾಗೆ ಹೆಚ್ಚು ಹೆಚ್ಚು ಸೃಜನಾತ್ಮಕ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ನಿರತರಾಗಿರುವಂತೆ ಮಾಡಿ ಹೀಗೆ ಮಾಡಿದ್ರೆ ಅವರ ಮನಸ್ಸು ಕೂಡ ಫೋನ್ ನಿಂದ ಬೇರೆ ಕಡೆ ಹರಿಯುತ್ತೆ ಸೊ ಇದು ಒಂದ್ ರೀತಿ ಒಳ್ಳೆಯ ಮಾಹಿತಿ ಅಂತ ನಾನು ಕೂಡ ಅನ್ಕೋತೀನಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಫೋನ್ 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 ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ರೀತಿ ಬದುಕ್ತಾರೆ ದೂರ ಇಡೋದು ಅನ್ನೋದ್ರ ಕುರಿತಾಗಿ ನಾನು ಕೂಡ ಒಂದಷ್ಟು ಟಿಪ್ಸ್ ಕೊಟ್ಟಿದ್ದೀನಿ ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ